ವೈಯಕ್ತಿಕವಾಗಿ ಏನು ಮಾಡ್ತಾರೆ ಹೇಳಿಲ್ಲ ಅವರು, ಬರೀ ತೇಜೋವಧೆನೇ ಮಾಡ್ತಾರೆ. ಕಾನ್ವೆಂಟ್ದಲ್ಲಿ ತಾ ಅನ್ನೋದು, ಸದಾಶಿವನಗರ್ ಎಮ್ ಎಲ್ ಎ ಅನ್ನೋದು, ಏನೀಗ ಸಂಜಯ್ ನಗರ್ನಲ್ಲನ ಇರ್ಬೋದು, ಡಾಲರ್ಸ್ ಕಾಲನಿಯನ್ನ ಇರ್ಬೋದು, ನಮಗೆಲ್ಲ ಮನೆಗಳು ಇರಬಾರ್ದು ಅಲ್ಲಿ. ಅವರಿದ್ದರೆ ಪರವಾಗಿಲ್ಲ, ಪ್ರಾಬ್ಲಮ್ಮು ನಾವಿರಬಾರ್ದು ಅಷ್ಟೇ. ಸೊ ಇವೆಲ್ಲ ಯಾವುದು ಎದುರೆಲ್ಲ ಮಾಡಲ್ಲ, ಯಾವ ಕೋಟಿಗನ ಹೋಗಲಿ ಏನಾದರೂ ಮಾಡಲಿ, ಅವರೇನು ಅವರಿಂದ ಏನು ನಾವು ಕಲಿಯೋದು ಏನು ಪಾಠ ಇಲ್ಲ. ನಾವು ನೋಡಿ, ಅವು ನಮ್ಮ ಮನೇಲಿ ಸ್ವಲ್ಪ ಇನ್ನೂ ಒಂದು ಹೈರಾರ್ಕಿ ಮೇಂಟೈನ್ ಇದೆ. ನಾವು ದೊಡ್ಡವರಿಗೆ ಎಲ್ಲ ಹೆಚ್ಚು ಪ್ರಶ್ನೆ ಮಾಡೋದಿಲ್ಲ. ಈಗ ನಾನು ಹೇಳಿದೆ ಸಿ ಎ ಸೈಟ್ ಅಪ್ಲೈ ಮಾಡಿದ್ದು ಟ್ರಸ್ಟ್ ಕೂಡ, ಇಟ್ಸ್ ಎ ಟ್ರಸ್ಟ್ ಡಿಸಿಷನ್, ನಾ ಅವ್ರ ಡಿಸಿಷನ್ನು. ನಾ ಆವಾಗೂ ನಮಗೆ ಆವಾಗ ನಮಗೇನು ಹೇಳಿ ಮಾಡಿದ್ದಿಲ್ಲ, ಈಗಲೂ ನಮಗೇನು ಹೇಳಿ ಮಾಡಿಲ್ಲ. ಸೊ ನಾ ಹೇಳ್ತಾ ಇಲ್ಲ, ಅವರು ದ ಟಾರ್ಗೆಟ್ ಈಸ್ ನಾಟ್ ರಾಹುಲ್ ಖರ್ಗೆ, ದ ಟಾರ್ಗೆಟ್ ಈಸ್ ಪ್ರಿಯಾಂಕ್ ಖರ್ಗೆ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. ಈಗೆಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರೀ, ಏನಾದರೂ ಅವ್ಯವಹಾರ ಇದ್ದರೆ ಇವ್ರು ಪಾದಯಾತ್ರೆ ಮಾಡ್ತಾ ಇರಲಿಲ್ವಾ, ಅಥವಾ ಮೋದಿಯವರು ಹರಿಯಾಣ ಎಲೆಕ್ಷನ್ನಲ್ಲಿ ಹೇಳ್ತಾ ಇರಲಿಲ್ವಾ, ಮೂಡೋದು ಹೇಳ್ತಾರೆ ಮೋದಿಯವರು ಹರಿಯಾಣ ಇದರಲ್ಲಿ ಮೂಡಾ ಬಗ್ಗೆ ಮಾತಾಡಿದ್ರು, ಮತ್ತು ಕಾಂಗ್ರೆಸ್ ಅಧ್ಯಕ್ಷರದ ಸೈಟ್ ಬಗ್ಗೆ ಯಾಕೆ ಮಾತಾಡಿಲ್ಲ ಮತ್ತೆ? ಅದೇ ಬಿಕಾಸ್ ದರ್ ಇಸ್ ನಥಿಂಗ್ ಇನ್ ಇಟ್. ಇಲ್ಲ, ಏನಾದರೂ ಅನುಮಾನ ಇದೆ ಅಂತ, ಅನುಮಾನ ಇದೆ ಅಂತ ತಾನೇ ಮಾತಾಡಿದ್ದು ಅವರಿಗೆ. ಇದ್ರ ಕ್ಲಿಯರ್, ಇದು ದಿಸ್ ಇಸ್ ಪರ್ಚೇಸ್, ಇಟ್ ಇಸ್ ಕ್ಲಿಯರ್ ಅಂತ. ಇದರಲ್ಲಿ ಏನಾದರೂ ಮಾಡಿದ್ರೆ ಅವರೇ ಹಾಸ್ಯಸ್ಪ ಏನೋ ಅವರೇ ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ರು ಅಂತ ಹೇಳಿಲ್ಲ ಅಷ್ಟೇ. ಈಗ ಇವಾಗಿಂದಲ್ಲ, ಮುಂಚೆಯಿಂದ ಅಲ್ಲ, ಇವರು ಗಾದಿ ಪೂಜೆ ಮಾಡೋರ, ಗೋಡ್ಸೆಗೆ ಪೂಜೆ ಮಾಡೋರಲ್ವ ಇವರು. ಗೋಡ್ಸೆ ಈಸ್ ದ ಟೆಕ್ನಿಕಲಿ ದಿ ಫಸ್ಟ್ ಟೆರರಿಸ್ಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನಾಥರಾಮ್ ಗೋಡ್ಸೆ ಯಾರವರು? ಸೊ ಈಗ ಕಾಶ್ಮೀರದಲ್ಲಿ ಯಾರೋ ಒಬ್ಬ ಡಿ ಎಸ್ ಪಿ ಸಿಕ್ಕಾಕೊಂಡಿದ್ನಲ್ಲ ಆತಂಕವಾದ, ಯಾರು ಭಯೋತ್ಪಾದನೆ ಸಪೋರ್ಟ್ ಮಾಡೋಕ್ಕೆ, ಏನಾದ ಅವನು? ಬಿ ಜೆ ಪಿಯವರು ಮಿಕ್ಕಿದ ಟೈಮ್ನೆಲ್ಲ ಭಾಳ ಏನೇನೋ ಹೇಳ್ತಾ ಇದ್ರು, ಬಿ ಜೆ ಪಿನೇ ಗಾಯವಾಗ್ಬಿಟ್ಟಿದ್ದ. ಇವ್ರ ಸಪೋರ್ಟಿಂದ ತಾನೇ ಅಲ್ಲಿ ಆಗಿರೋದು. ಈಗ ಪಾರ್ಟಿನಲ್ಲಿ ಭಯೋತ್ಪಾದನೆ ಸಪೋರ್ಟ್ ಮಾಡೋದಂತಲ್ಲ, ಅವರು ಅಲ್ಲಿ ಬೆಳೆಸ್ತಾನೂ ಇದ್ದಾರೆ. ನೀವು ಈಗ ಬಿ ಜೆ ಪಿಯವ್ರಿಗೆ ಬೀಗ ಹಾಕ್ಬಿಟ್ರು ಸರ್, ಯಾವಾಗ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗುತ್ತೆ ಅವಾಗೆಲ್ಲ ಬಿ ಜೆ ಪಿಯವರು ಅವ್ರ ಬಾಯಿಗೆ ಬೀಗ ಹಾಕ್ಕೊತಾರೆ. ನಮ್ಮ ಎಂ ಪಿಗಳು ಯಾರಿದ್ದಾರೆ, ಯಾಕೆ ಅದ್ರ ಬಗ್ಗೆ ಮಾತನಾಡಲ್ಲ ಗೊತ್ತಾಗ. ಏನು ಅಷ್ಟೇನು ಹೆದರ್ತಾರೆ ಮೋದಿಯವರಿಗೆ, ಶಾ ಅವರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.